ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರ್ನಾಟಕದ ಕನ್ನಡಿಗರು ಬಹಳಷ್ಟು ಜನ ಇವತ್ತು ಅಫ್ಘಾನ್ನ ವಿವಿಧ ಪ್ರದೇಶದಲ್ಲಿ ತಮ್ಮ ಕೆಲಸ ಕಾರ್ಯ ನಿಮಿತ್ತ ವ್ಯಾಪಾರ ನಿಮಿತ್ತ ದೋಸೆಯಲ್ಲಿ ಅವತ್ತು ಕೆಲಸ ಮಾಡುತ್ತಿದ್ದಾರೆ ಇದೀಗ ಅಲ್ಲಿ ಆ ರಾಜ್ಯಕ್ಕೆದ ಒಂದು ಪರಿಸ್ಥಿತಿ ವರ್ಷ ಇವತ್ತು ಅವರೆಲ್ಲ ಕುಟುಂಬ ಸಂತ ಮಂಗಳಾಗಿ ಆಗಿದ್ದಾರೆ ಮತ್ತೆ ಅಲ್ಲಿದ್ದವರು ಕೂಡ ಇಲ್ಲಿಗೆ ಸುರಕ್ಷಿತವಾಗಿ ತರೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಈ ಸಂದರ್ಭ ವರ್ಷ ಅಲ್ಲಿದ್ದವರಿಗೆ ಕೂಡ ಯಾರ ಸಂಪರ್ಕಿಸಬೇಕಂತ ಗೊತ್ತಿಲ್ಲ ಯಾಕೆ ಅಲ್ಲಿ ಕೆಲವರು ರಾಯಭಾರಿ ಬಂದು ಮಾಡಿ ಬಂದಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿದ್ದವರಿಗೆ ಅವರ ಕುಟುಂಬಸ್ಥರ ಮಕ್ಕಳ ಮತ್ತು ಕುಟುಂಬಸ್ಥರ ಚಿಂತೆ ಇಲ್ಲಿ ಕೂಡ ಇವತ್ತು ಮಾನಸಿಕ ಒತ್ತಡದಲ್ಲಿದ್ದಾರೆ ಆದ ಕಾರಣ ರಾಜ್ಯ ಸರ್ಕಾರ ತತ್ಕ್ಷಣ ಉನ್ನತ ಮಟ್ಟ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಗೆ ಸರ್ಕಾರ ಇವತ್ತು ನೇಮಿಸಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ ಉನ್ನತ ಮಟ್ಟದ ನೋಡಲ್ ಅಧಿಕಾರಿ ಯಾಕೆ ಅಂತ ಹೇಳಿದರೆ ಅವರು ಒಂದು ಕುಟುಂಬಸ್ಥರು ಜಿಲ್ಲಾಧಿಕಾರಿ ಮುಖಾಂತರ ಯಾವ ಯಾವ ಜಿಲ್ಲೆಯವರು ಇದ್ದಾರೆ ಅಂತ ಮಾಹಿತಿ ಕೊಟ್ಟರೆ ನಮ್ಮ ರಾಜ್ಯಕ್ಕೆ ಅದು ಮಾಹಿತಿ ಬರ್ತದೆ ನಮ್ಮ ಕರ್ನಾಟಕ ರಾಜ್ಯದ ಕನ್ನಡಿಗರು ಮತ್ತು ಗಡಿನಾಡ ಕನ್ನಡಿಗರು ಯಾವ ಯಾವ ಪ್ರದೇಶದಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ಅಂತ ಇದನ್ನು ಈ ಮಾಹಿತಿಯನ್ನು ಕೂಡಿಕರಿಸಿಕೊಂಡು ಕೇಂದ್ರದ ನಮ್ಮ ರಾಯಭಾರಿ ಜೊತೆ ಮಾತಾಡಿ ಕೇಂದ್ರದ ಸಚಿವರ ಜೊತೆ ಮಾತಾಡಿಕೊಂಡು ಕನ್ನಡಿಗರನ್ನು ಮತ್ತು ಗಡಿನಾಡ ಕನ್ನಡಿಗರನ್ನು ಆದಷ್ಟು ಬೇಗನೆ ನಮ್ಮ ರಾಜ್ಯಕ್ಕೆ ಸುರಕ್ಷಿತವಾಗಿ ವಾಪಸ್ ಕರೆಲಿಕ್ಕೆ ರಾಜ್ಯ ಸರ್ಕಾರ ಮುಖ್ಯವಾಗಿ ವಹಿಸಬೇಕಂತ ಕೂಡ ನಾನು ಇವತ್ತು ಮಾನ್ಯ ಮುಖ್ಯಮಂತ್ರಿ ನಮ್ಮ ಬಸವ ಬೊಮ್ಮಾಯಿರವರನ್ನು ಮತ್ತು ನಮ್ಮ ಗೃಹ ಸಚಿವರಾಗಿರುವಂಥ ಅಲ್ಲಿ ಜನ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ ಸಕಲ ಸ್ಪಂದಿಸಿದ್ದಾರೆ ಅವರ ವರ್ಷ ಗೃಹ ಕಾರ್ಯದರ್ಶಿಗೆ ಈಗ ಅದನ್ನು ಆದೇಶ ಕೂಡ ಮಾಡಿದ್ದಾರೆ ಇಲ್ಲ ಅದನ್ನು ಹೇಳಲಿಕ್ಕೆ ಆಗಲಿಲ್ಲ ಈಗ ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ ಜೈನ್ ಸಿಂಗ್ ಮುಂತೇರು ಅಂತ ತಿಳಿಯುತ್ತಿದ್ದಾರೆ ನನ್ನ ಕೂಡ ಗೊತ್ತಾದ ಇವತ್ತು ಇವರ ಕುಟುಂಬಸ್ಥರು ಫೋನ್ ಮಾಡಿದ್ದಾರೆ ಇಂಥ ಬಹಳಷ್ಟು ಜನ ಇದ್ದಾರೆ ಆದ ಕಾರಣ ಇವತ್ತು ನಮಗೆ ಯಾವ ಗೊತ್ತಾಗ್ತದೆ ಅಂತ ಹೇಳಿದರೆ ರಾಜ್ಯ ಸರ್ಕಾರ ನೋಡಲ್ ಅಧಿಕಾರಿಯನ್ನು ಮಾಡಿ ನಾವು ಅಧಿಕ ನೋಡಲ್ ಅಧಿಕಾರಿ ನೇಮಕ ಮಾಡಿದ್ದೇವೆ ಜಿಲ್ಲಾಧಿಕಾರಿ ಮಾಹಿತಿ ಕೊಡಿ ಅಂತ ಹೇಳಿದರೆ ಇವತ್ತು ಸಂಜೆ ಒಳಗೆ ಎಲ್ಲರೂ ಕೂಡ ಫೋನ್ ಮಾಡಿ ಅಥವಾ ಮಾಹಿತಿ ಮಾಡೋದು ಕೊಡ್ತಾರೆ ಸಂಜೆ ಒಳಗೆ ಗೊತ್ತಾಗ್ತದೆ ರಾಜ್ಯ ಎಷ್ಟಿದೆ ಅಂತೇಳಿ ಈ ಮಾಹಿತಿಯನ್ನು ರಾಜ್ಯ ಸರ್ಕಾರ ಪಡೆದುಕೊಂಡು ಇವತ್ತು ಕೇಂದ್ರದ ಜೊತೆ ಮಾತಾಡಿಕೊಂಡು ಸುರಕ್ಷಿತವಾಗಿ ಅವರು ಇರುವಾಗ ನೋಡಬೇಕು ಅಲ್ಲಿ ಆದಷ್ಟು ಬೇಗ ತರುವಂಥ ವ್ಯವಸ್ಥೆ ಕೂಡ ಮಾಡಬೇಕಂತ ನಾವು ಒತ್ತಾಯಪಡಿಸಿದ್ದೇವೆ ಥ್ಯಾಂಕ್ ಯು